ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಳ್ಳುವ ಭರದಲ್ಲಿ ಮಾಜಿ ಸ್ಪೀಕರ್ ಹಾಗೂ ಹಾಲಿ ಶಾಸಕ ಎನ್ ರಮೇಶ್ ಕುಮಾರ್ ಎಡವಟ್ಟು ಮಾಡಿಕೊಂಡಿದ್ದಾರೆ. ಕೋಲಾರ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಬರಗಾಲ ಹಿನ್ನೆಲೆಯಲ್ಲಿ ಜಿಲ್ಲೆಯಲ್ಲಿನ ಕುಡಿಯುವ ನೀರಿನ ಸಮಸ್ಯೆ ಕುರಿತು ಜಿಲ್ಲಾಧಿಕಾರಿ ಅಧ್ಯಕ್ಷತೆಯಲ್ಲಿ ಎಲ್ಲಾ ಶಾಸಕರು ಒಳಗೊಂಡ ವಿಶೇಷ ಸಭೆಯನ್ನು ನಡೆಸಿದರು. ಈ ವೇಳೆ ಮಾತಿನ ವರಸೆ ಶುರುವಚ್ಚಿಕೊಂಡ ಅವರು ಜಿಲ್ಲೆಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಕಾಡುತ್ತಿದೆ, ಆದರೆ ಅಧಿಕಾರಿ ವರ್ಗ ಜನಸಾಮಾನ್ಯರ ನೀರಿನ ಬವಣೆಯನ್ನು ಅರಿಯುತ್ತಿಲ್ಲ, ಎಲ್ಲಿ ಕೊಳವೆ ಬಾವಿ ಅವಶ್ಯಕತೆ ಇದೆ ಎಂಬ ಸರಿಯಾದ ಮಾಹಿತಿ ನೀಡದ ಅಧಿಕಾರಿಗಳಿಗೆ ಲಕ್ವಾ ಹೊಡೆದಿದ್ಯಾ ಇಲ್ಲ ಸತ್ತಿದ್ದಾರ ಮಾತು ಬರಲ್ವಾ ಎಂದು ಹೀನಮಾನವಾಗಿ ತರಾಟೆಗೆ ತೆಗೆದುಕೊಂಡರು. ಅಷ್ಟಕ್ಕೂ ನಿಲ್ಲಿಸದ ಮಾಲು ಅವರು ಮಾಲೂರು ಪುರಸಭೆ ನೀರು ಸರಬರಾಜು ಬೆಸ್ಕಾಂ ಅಧಿಕಾರಿಗಳು ತೊಂದರೆ ನೀಡುವ ವಿಚಾರದಲ್ಲಿ ಬೆಸ್ಕಾಂ ಅಧಿಕಾರಿಗಳು ಬಂದರೆ ಮರಗಳಿಗೆ ಕಟ್ಟಿ ಹಾಕಿ ಮೂರು ದಿನ ಊಟ ನೀರು ಕೊಡಬೇಡಿ ಎಂದು ಆಕ್ರೋಶ ಭರಿತವಾಗಿ ಕೂಗಾಡಿದರು.